ನೈಸ್ ನೈಸ್, ಚೆನ್ನಾಗಿದೆ. ಓಹ್ ಓಹ್, ನಮಸ್ಕಾರ. ಓ, ಏನು ಇವತ್ತು ಬೊಂಬಿಡಿಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ಇವತ್ತು ವೀಕೆಂಡ್ ಅಲ್ವಾ, ಫ್ರೈಡೇ ಮುಗೀತು, ಸಾಟರ್ಡೆ ಸಂಡೇ ಇದೇನು ಮಾಡೋದು? ಈ ನಮಗೆ ಆಫೀಸಲ್ಲಿ ರಜಾ ಸಿಗೋದೇ ಒಂಥರ ಅಪರೂಪ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಇವತ್ತು ಈ ನಜ್ಜಿ ನಿದ್ದೆ ಮಾಡ್ತೀನಿ. ಹೆಂಗೆ ನಿದ್ದೆ ಮಾಡ್ತೀನಿ ಅಂದರೆ, ನಿದ್ದೆಗೆ ಬೇಜಾರೇ ಆಗ್ಬಿಡ್ಬೇಕು, ಹಂಗೆ ನಿದ್ದೆ ಮಾಡ್ತೀನಿ ಇವತ್ತು. ಇವಾಗ ನಿದ್ದೆ ಮಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡ್ತೀನಿ, ಸರಿನಾ? ಇವಾಗ ಒಂದೇ ಸಲ ಬೆಡ್ಗೆ ಆರ್ಬಿಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಎಷ್ಟಪ್ಪ ಮೊಬೈಲ್ ನೋಡೋದು. ಇವನೇ ಅವನು ಪೀಟರ್ ಮಂಜು. ಪೀಟರ್ ಮಂಜು ಟ್ಯುಟೋರಿಯಲ್ಸ್ ಇನ್ಸ್ಟಾಗ್ರಾಮ್. ಎಷ್ಟು ಫೋಟೋಸ್ ಅಪ್ಲೋಡ್ ಮಾಡ್ತಾನೆ ನಿಮಗೆ? ಏನಿದು, ಏನೋ ಯೂಟ್ಯೂಬಲ್ಲಿ ಅಪ್ಡೇಟ್ ಬಂದಂಗಿದೆ, 2K 6 pack ಇನ್ 1 week. ಅಯ್ಯಯ್ಯೋ, 2 ಗಂಟೆ ಆಗ್ಬಿಟ್ಟಿದೆ. ನಾನು ನಿದ್ದೆ ಮಾಡ್ಬೇಕು ಅಂದ್ಕೊಂಡಿದ್ನಲ್ಲ, ಇದು ಬೆಳಿಗ್ಗೆ ನೋಡ್ಕೊಂಡ್ರೆ ಆಯಿತು. ಇವಾಗ ನಿದ್ದೆ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಬೇಕಪ್ಪ ಸ್ವಾಮಿ. ಇವಾಗ ನಿದ್ದೆ ಮಾಡ್ಬೇಕಂದ್ರೆ ಸೂಪರಾಗಿ ನಿದ್ದೆ ಮಾಡಬೇಕು. ಏನು ಇದು ನೋಟಿಫಿಕೇಷನು? ಇದು ಯೂಟ್ಯೂಬ್ ನೋಟಿಫಿಕೇಷನ್ ಅಲ್ವಾ? ಯಾವನು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ದಂಗಿದ್ದಾನೆ. ಯಾವುದು ವಿಡಿಯೋ ಇಂಟ್ರೆಸ್ಟಿಂಗ್ ಇದ್ದಂಗಿದೆ. ಇದೇನಿದು ವಿಡಿಯೋ? ಸ್ಟ್ಯಾಂಡಪ್ ಕಾಮಿಡಿ ಹಾಸ್ಯ ರಂಜಿನಿ. ಕ್ಲಿಕ್ ಮಾಡಿ ನೋಡೋಣ ಏನಿದು. ಸೂಪರ್ ಕಾಮಿಡಿ ಮಾಡ್ತಾರೆ ಗುರು ಇವರು. ಏ ನಜ್ಜಿ, 4 ಗಂಟೆ ಆಗ್ಬಿಟ್ಟಿದೆ. ಅಯ್ಯೋ ನಜ್ಜಿ, ಇವಾಗ 4 ಗಂಟೆ ಆಗಿದೆ, ಯಾವ ನಾನು ಮಲಗೋದು? ಸೊಳ್ಳೆಗಳು ಬೇರೆ ನಿದ್ದೆ ಮಾಡೋಣ ಅಂದರೆ ಸೊಳ್ಳೆಗಳು ಬೇರೆ ಕಾಟ ಕೊಡ್ತವೆ. ಕಾಮಿಡಿ ವಿಡಿಯೋಸ್. ಏನಿದು ಕಾಮಿಡಿ? ಇದ್ರ ಸವಾಸನೆ ಬೇಡ ಗುರು. ನಚ್ಚಿ, ನಾನು ಅವಳಿಗೆ ಮೆಸೇಜ್ ಮಾಡಿದ್ನಲ್ಲ, ಇನ್ನೂ ರಿಪ್ಲೈನೇ ಮಾಡಿದ್ದ ಅವಳು. ಇವಾಗ ಲಾಕ್ಡೌನ್ ಅಲ್ವಾ, ಈ ನನ್ನ ಮಕ್ಕಳು ರಾತ್ರಿ ಎಲ್ಲ ಆನ್ಲೈನಲ್ಲೇ ಇರ್ತಾರೆ, ಮಲಗೋದು ಬೆಳಿಗ್ಗೆ ಆದಮೇಲೆ ಮಲಗೋದು. ಚೆಕ್ ಮಾಡಿರು ವಾಟ್ಸಪ್. ಏಯ್ ಏನಜ್ಜಿ, ಇವಳು ಆನ್ಲೈನಲ್ಲೇ ಇದ್ದಾಳೆ ಮತ್ತೆ ರಿಪ್ಲೈನೇ ಮಾಡಿಲ್ಲ. ಬಲಿ ಪಿತ್ರಿ ಇವಳು. ಏನು ಮಾಡ್ತಿರ್ಬೋದು ಇಷ್ಟೋದ್ರಿಗೂ? ಬೇರೆ ಜೊತೆ ಯಾವ್ದು ಚಾಟ್ ಮಾಡ್ತಿದ್ರ? ಇರತ್ತೆ ಹಿಂಗೆಲ್ಲ ಚಾಟ್ ಮಾಡೋದು. ಈ ನನ್ನ ಮಗ ನಾನು ಆನ್ಲೈನ್ ಇದ್ದಾನೆ ನೋಡಿ, ಬಿಟ್ಟು ಚುಂಗು ಚುಂಗು. ಈ ನನ್ನ ಮಗ ಪೀಟರ್ ಮಂಜು ಆನ್ಲೈನಲ್ಲೇ ಇದ್ದಾನೆ, ಅವಳು ಆನ್ಲೈನಲ್ಲೇ ಇದ್ದಾಳೆ. ಈ ನನ್ನ ಮಗ ಪೀಟರ್ ಮಂಜು ಇಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಏನೇನ್ ಮಗನ ಕತೆ, ಇವಳು ಆನ್ಲೈನಲ್ಲೇ ಇದ್ದಾಳೆ. ನೋಡೋಣ ನೋಡಿ ಏನು ಕತೆ ಇವ್ರದು. ಏನೋ ಸ್ಟೇಟಸ್ಗಳು ಹಾಕೋರು ಇವರು. ಇವನೇ ಅವನ ಗುರುದೇ ಸ್ಟೇಟಸ್ಸಾ, ಇಲ್ಲಾಂದ್ರೆ ಫೋಟೋ ಗ್ಯಾಲರಿನಾ? ಅವಳು ಬಚ್ಚದ ಮನೆ ಇದ್ದಂಗಿದೆ. ಇವನು ಬೆಳಿಗ್ಗೆ ಆಗೋಯ್ತಾ? 7 ಗಂಟೆ ಆಗೋಯ್ತಾ? ಏಯ್ ತುಯ್, ಮೊಬೈಲ್ ಸಮಾಚಾರ ಬೇಡ ಮಗ. ಅಲ್ಲ, ಲಾಕ್ಡೌನ್ ಅಲ್ವಾ, 6 ಗಂಟೆಯಿಂದ 10 ಗಂಟೆವರೆಗೂ. 10 ಗಂಟೆ ಮೇಲೆ ಹೋದ್ರೆ ಏನೋ ಸಿಗಲ್ಲ. ಇವಾಗ ಹೋಗ್ಬಿಟ್ಟು ಎಲ್ಲ ತಗೊಂಬಿಟ್ರೆ ಕರೆಕ್ಟಾಗಿ 7 ಗಂಟೆ. ಇವಾಗ ಹೋಗ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಮಲ್ಕೊಂಡು ನಿದ್ದೆ ಮಾಡೋದು ಹೆಂಗೆ ಮಾಡೋದಂದ್ರೆ, ನಜ್ಜಿ ನಿದ್ದೆಗೆ ಬೇಜಾರಾಗಬೇಕು ಅಂದ್ರೆ ನಿದ್ದೆ ಮಾಡ್ತೀನಿ. ಇವಾಗ ಹೆಂಗೋ 7 ಗಂಟೆ ಆಗಿದೆ, ಆಚೆ ಹೋಗ್ಬಿಡ್ತೀನಿ. ಹೇಯ್ ಅಯ್ಯ ತಲೆ ಮಂಜ, ಅಯ್ಯ ತಲೆ ಮಗ ಎದ್ದೇಳು. ಅಯ್ಯ ಯಾವ ಬೆಳಿಗ್ಗೆ ಬೆಳಿಗ್ಗೆ ಹೋಗ ಮುಚ್ಕೊಂಡು ಲೈ ಯಾ ನಿಂದು ಬೆಳಿಗ್ಗೆ ಬೆಳಿಗ್ಗೆ ಬಂದು ತಲೆ ತಿಂತ ಇದ್ದೆ ಸಾಯ್ತಾವ ನನ್ನ ಮಗ. ಅವಾಗ ಲೈ 10 ಅವರೇ 11 ಗಂಟೆ ಆಗಿದೆ, ಇನ್ನೂ ಮಲ್ಕೊಂಡು ನಿದ್ದೆ ಮಾಡ್ತಿದ್ಯ? ಮನೆ ಮರಿದಿಲ್ಲ ನಿನಗೆ? ಇವಾಗ ತಾನೇ ಮಲಗಿದ್ದೀನಿ ನಾನು. ನಿನ್ನ ಅಜ್ಜಿ ಇವಾಗ ನಿದ್ದೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ, ಹೋಗ ಮುಚ್ಕೊಂಡು. ಯಾವ ನೀವನು 10 ಗಂಟೆ 11 ಗಂಟೆವರೆಗೂ ಮಲ್ಕೊಳ್ತಾನೆ? ಎದ್ದಲ್ಲ ರೈ, ಎದ್ದಲ್ಲ ಮೇಲೆ ಯಾ ನಿದ್ದು ಗೋಳು. ಎದ್ದಲ್ಲ ರೈ, ಎದ್ದಲ್ಲ ಮೇಲೆ ಬಿಡು ಸುಮ್ಮನೆ ಇರಲೇ, ಹೋಗವೇ ನಾನು ನಿದ್ದೆ ಮಾಡಬೇಕು. ಎಂತ ಇವ್ನು ಎಷ್ಟು ಮಲ್ಕೊತೀನಿ ಇನ್ನ. ಹೇ ಬಾ ಆಚೆ ಹೋಗಿ ಬರೋಣ. ಹಾಂ ಹೊರಗಡೆನಾ? ಹೇ ನಾನು ಹೋಗಿ ಬಂದೆ, ಹೋಗ ನಾನು ಬರಲ್ಲ, ನೀನೇ ಹೋಗ ರೈ. ಆಯ್ತು, ಯಾವ ನೀವು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವತ್ತು. ನಿದ್ದೆ ಅಂತೂ ಎಕ್ಕೂಟ್ ಹೋಯ್ತು ಇವತ್ತಿಷ್ಟೇ ನಿದ್ದೆ ಮಾಡ್ದಂಗೆ ಅಷ್ಟೇ ಬರ್ತೀನಿ. ನಿದ್ದೆ ನಿದ್ದೆ ಸೂಪರಾಗಿ ಮಾಡಿ.